ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಬಂದಿದೆ ನಿಮಗೆ ನೋಡಲಿಕ್ಕೆ ಕಲರ್ಫುಲ್ ಆಗಿ ಕಾಣ್ತಿದೆ ಹಾಗೇನೇ ಇದು ಮಸಾಲೆಯುಕ್ತವಾಗಿ ಚೆನ್ನಾಗಿದೆ ಫುಲ್ ಡಿಪ್ ಆಗಿದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಂಡಿದೆ ಫ್ರೆಂಡ್ಸ್ ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದು ಏನಂತ ಹೇಳಿದ್ರೆ ವಡೆ ಬಜ್ಜಿ ತುಂಬಾನೇ ಸ್ಪೆಷಲ್ ಆಗಿರ್ತದೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ಆಶೋಡ ಪಕಟಿಲ್ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್ ನಾನು ಇಲ್ಲಿ ಅರ್ಧ ಕಡಿ ತೆಂಗಿನಕಾಯಿ ಹೀಗೆ ತುರಿದಿಟ್ಕೊಂಡಿದ್ದೇನೆ ಅದನ್ನ ಈಗ ಹಾಕೊಳ್ತಿದ್ದೇನೆ ಮೀಡಿಯಂ ಸೈಜ್ನ ತೆಂಗಿನಕಾಯಿ हसी मसाले हाकोल्ता इदेने मोदलिगे नानु इल्ली जीरिगे हागेने इल्ली कोत्तंबरी जीरिगे ओंदु चमच हागेने कोत्तंबरी ओंदु चमच हागे ओंदु चमच सासिवे एल्ल हसियागि हाकोल्ता इदेने यावुदु कूड हुरिलिल्ल नेल्लिकाय गात्रदष्टु हुणसे हुळ्ळि हागेने ओंदु नेल्लिकाय गात्रदष्टु बेल्ल चीटिके इंगन कूड हाकोल्तेने ओंदु अर्ध चमचदष्टु अरशिन मूरिंद नाल्कु बाडि मेणसन्नु कूड हीगे कट् माडि हाकोल्ता इदेने इदु कारक्के हागेने कलर कूड चेन्नागि बर्तदे इदक्कोंदु मुक्काल् लोटदष्टु नीरु हाकि नुण्णागि रुब्बिकोळ्ळबेकु तरि तरि इरबारदु नुण्णागि रुब्बिकोळ्ळबेकु मसालेयन्न नुण्णागि रुब्बिकोंडायितु नोडि स्वल्प नीरु एष्टु बेकु अष्टु नीरन्नु सेरिसिकोंडु हीगे नुण्णागि रुब्बिकोळ्ळबेकु तरि तरि इरबारदु हसी मसाले तरी तरी ओलेदे कदली उंट चेना आव हसी वासन हो मिक्सी स्वल्प नहीं हाकि अदर के हाँता है स्वल्प नहीं हाकुंदर्ध लोटदू तुम नहीं बेड़े तुम गटी कूड़ा मसाले चेना कदी याक्री हाकदा सामग्री हसिया ना हाकदे हसी वासने हमें चेना कदस ನೋಡಿ ಈ ಹದದಲ್ಲಿದ್ರೆ ಸಾಕು ಇನ್ನು ನಾವು ಕುದಿಸಿದಾಗ ಸ್ವಲ್ಪ ಇದು ಗಟ್ಟಿ ಆಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವ ನೋಡಿ ಇಷ್ಟು ಕುದಿದ್ರೆ ಸಾಕು ಇನ್ನು ಇದಕ್ಕೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಕೊಡುವ ಅಲ್ಲಿಗೆ ನಮ್ಮ ಬಜ್ಜಿ ಮಸಾಲೆ ರೆಡಿ ಆಗ್ತದೆ ನೋಡಿ ನಾನು ಇಲ್ಲಿ ಒಗ್ಗರಣೆಗೆ ಒಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ ಆ ಎಣ್ಣೆಗೆ ಒಂದು ಅರ್ಧ ಚಮಚ ಸಾಸಿವೆ ಹಾಗೇನೇ ಅರ್ಧ ಚಮಚ ಉದ್ದಿನ ಬೇಳೆ ಒಟ್ಟಿಗೆ ಹಾಕೊಳ್ತೇನೆ ಒಗ್ಗರಣೆ ಸಿರಿತಾ ಇದ್ದಾಗಲೇ ನಾನು ಇಲ್ಲಿ ಒಂದು ಬಾಡಿಗೆ ಮೆಣಸನ್ನು ಹೀಗೆ ಕಟ್ ಮಾಡಿ ಹಾಕೊಳ್ತೇನೆ ಹಾಗೇನೇ ಒಂದು ಎಸಳು ಕರಿಬೇವನ್ನು ಕೂಡ ಹಾಕೊಳ್ತೇನೆ ಅಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಯ್ತು ನೋಡಿ ನಮ್ಮ ಬಜ್ಜಿ ಮಸಾಲೆ ರೆಡಿ ಆಗಿದೆ ನೋಡಿ ನಾನು ಇಲ್ಲಿ ಉಂಟಲ್ಲ ಒಂದು 1/2 ಕೆಜಿ ಅಷ್ಟು ಕಡಲೆ ಬೇಳೆ ಹಾಗೇನೇ ಒಂದು 3 ಚಮಚದಷ್ಟು ಉದ್ದಿನ ಬೇಳೆನ ಒಟ್ಟಿಗೆ ಹಾಗೆ ನಾನ್ಸಿಟ್ಟಿದ್ದೇನೆ ಒಂದು 3 ಗಂಟೆಗಳ ಕಾಲ ನಾನ್ಸಿಟ್ಟಿರೋದು ನೋಡಿ ಹೇಗಾಗಿದೆ ಅಂತ ಹೇಳಿ ಚೆನ್ನಾಗಿ ನಂದಿದೆ ಚೆನ್ನಾಗಿ ತೊಳೆದು ನಾನ್ಸಿಟ್ಟಿರೋದು ಇನ್ನು ಇದನ್ನ ಹಾಗೆ ರುಬ್ಬಿಕೊಳ್ಳುವ ಸ್ವಲ್ಪ ಕೂಡ ನೀರು ಹಾಕೋದು ಬೇಡ ನಮ್ಮ ಕಡಲೆಬೇಳೆ ನಂದ್ರ ಉಂಟಲ್ಲ ಒಳ್ಳೆ ದಪ್ಪ ಆಗ್ತದೆ ಮತ್ತೆ ಇದು ನೀರು ಹಾಕಬೇಕು ಅಂತ ಇಲ್ಲ ಹಾಗೆ ರುಬ್ಬಿಕೊಳ್ಳಬಹುದು ಒಳ್ಳೆ ನಂದಿರ್ತದೆ ನೋಡಿ ನೋಡಿ ರುಬ್ಬಿಕೊಂಡಾಯ್ತು ವಡೆ ರುಬ್ಬಿಕೊಳ್ಳುವಾಗ ನೋಡಿ ಈ ತರ ರುಬ್ಬಿಕೊಳ್ಳಬೇಕು ತುಂಬಾ ನೈಸ್ ಆಗಿ ರುಬ್ಬಿಕೊಳ್ಳಬಾರದು ಈ ಕಡಲೆಬೇಳೆ ಉಂಟಲ್ಲ ಸ್ವಲ್ಪ ತರಿ ತರಿ ನೀರಬೇಕು ತುಂಬಾ ನೈಸ್ ಆಗಿ ರುಬ್ಬಿಕೊಂಡ್ರೆ ನಮ್ಮ ವಡೆ ಉಂಟಲ್ಲ ಚೆನ್ನಾಗಿ ಬರುವುದಿಲ್ಲ ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ನೋಡಿ ನೀರು ಹಾಕದೆ ಈ ತರ ರುಬ್ಬಿಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೊಳ್ಳುವ 1 ಇಂಚ್ ಆಗುವಷ್ಟು ಶುಂಠಿಯನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಇವಾಗ ಹಾಕೊಳ್ತೇನೆ ಹಾಗೇನೇ ಒಂದು ದೊಡ್ಡ ಮೆಣಸು ಹಸಿ ಮೆಣಸು ಹಾಕೊಂಡಿರೋದು ಇದು ಕಾರಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೇನೆ ಅದನ್ನ ಕೂಡ ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ 1 ಎಸಳು ಕರಿಬೇವು ಕರಿಬೇವು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಇರ್ತದೆ ಚೆನ್ನಾಗಿ ಪರಿಮಳ ಬರ್ತದೆ ಅಂತ ಹೇಳೋ ಉದ್ದೇಶಕ್ಕೆ ನಾನು ಇಲ್ಲಿ ಹಾಕೊಳ್ತಾ ಇದ್ದೇನೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಉಪ್ಪೆಲ್ಲ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂದ್ರೆ ಒಂದು ಕಡೆ ಉಪ್ಪು ಒಂದು ಕಡೆ ಉಪ್ಪು ಇಲ್ಲ ಅಂತ ಹೇಳಿ ಆಗ್ತದೆ ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು ಇನ್ನು ಇದನ್ನ ಉಂಡೆ ಮಾಡಿ ಹಾಗೆ ತಟ್ಟಿ ಎಣ್ಣೆಯಲ್ಲಿ ಬಿಡುವಂತದ್ದು ನೋಡಿ ನೋಡಿ ವಡೆ ಮಾಡ್ಲಿಕ್ಕೆ ಉಂಟಲ್ಲ ಎಣ್ಣೆ ಇಟ್ಟಾಗಿದೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಉಂಟು ಈ ಬಂದವನ್ನ ಫಸ್ಟ್ ಗೆ ಈ ತರ ಉಂಡೆ ಮಾಡ್ಕೊಳ್ಳುವ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಉಂಡೆ ಮಾಡ್ಕೊಂಡ್ರೆ ಆಯ್ತು ಅದನ್ನ ಹೀಗೆ ಕೈಗೆ ಹಾಕೊಂಡು ಹಾಗೆ ಚಟ್ಟೆ ಮಾಡುವ ಅದನ್ನ ಹೀಗೆ ಚಟ್ಟೆ ಮಾಡ್ಕೊಂಡು ಹೀಗೆ ಎಣ್ಣೆಗೆ ಬಿಡುವ ಒಂದೊಂದೇ ವಡೆಯನ್ನ ಹಾಗೆ ಬಿಡ್ತಾ ಬರುವ ಎಣ್ಣೆ ಈ ತರ ಚೆನ್ನಾಗಿ ಬಿಸಿಯಾಗಿರಬೇಕು ನಂತರನೇ ಹೀಗೆ ಹಾಕ್ತಾ ಬರಬೇಕು ಇದು ಹಾಗೆ ಬೇಯಿಸಬೇಕು ಒಂದು 5 ರಿಂದ 7 ನಿಮಿಷಗಳ ಕಾಲ ಆದರೂ ಬೇಯಿಸಬೇಕು ಫುಲ್ ಗೋಲ್ಡನ್ ಕಲರ್ ಬ್ರೌನ್ ಆಗೋ ತನಕ ನಾವು ಹಾಗೆ ಬೇಯಿಸಬೇಕು ಆಗ ಚೆನ್ನಾಗಿ ಬೇಯುತ್ತದೆ ಎರಡೂ ಕಡೆಯಲ್ಲಿ ತಿರುಗಿಸಿ ತಿರುಗಿಸಿ ಹಾಕಿ ಬೇಯಿಸಬೇಕು ನೋಡಿ ಗೋಲ್ಡನ್ ಕಲರ್ ಆಗ್ತಾ ಬಂದಿದೆ ನಾವು ಇಲ್ಲಿ ಬಂದ ನೀರು ಮಾಡಿಕೊಂಡಿದ್ರೆ ಇದು ಎಣ್ಣೆಗೆ ಹಾಕಿದ ಕೂಡಲೇ ತುಂಬಾ ಎಣ್ಣೆ ಎಳ್ಕೊಳ್ತದೆ ಹಾಗಾಗಿ ಸ್ವಲ್ಪ ಕೂಡ ನಾವು ನೀರು ಹಾಕೋದಿಲ್ಲ ಈ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳಬೇಕಾದ್ರೆ ಹಾಗೆ ಗಟ್ಟಿ ಗಟ್ಟಿಯಾಗಿ ರುಬ್ಬಿಕೊಳ್ಳುತ್ತೇವೆ ನೋಡಿ ಇವಾಗ ಇದಾಗಿದೆ ಇದನ್ನ ಹಾಗೆ ತೆಗೆಯುವ ನೋಡಿ ಇವಾಗ ಈ ಮಸಾಲೆಗೆ ಒಂದೊಂದೇ ವಡೆಯನ್ನು ಹಾಕ್ತಾ ಹೋಗುವ ಈ ಮಸಾಲೆಯಲ್ಲಿ ಚೆನ್ನಾಗಿ ಡಿಪ್ ಆಗಬೇಕು ಇದನ್ನ ಹಾಕಿ ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ಬಿಡುವ
ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ನೋಡಲಿಕ್ಕೆ ಕಲರ್ಫುಲ್ ಆಗಿ ಕಾಣ್ತಿದೆ ಹಾಗೇನೆ ಇದು ಮಸಾಲೆ ಯುಕ್ತವಾಗಿ ಚೆನ್ನಾಗಿದೆ ಫುಲ್ ಡಿಪ್ ಆಗಿದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಂಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಬಜ್ಜಿ ವಡೆ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೇನೆ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನೆಲ್ ಹೊಸಬ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ತಾ ಇರಿ ಹೊಸ ಹೊಸ ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ ಥ್ಯಾಂಕ್ ಯು